ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಅಪ್ಡೇಟ್ ಪ್ರತಿಯೊಬ್ಬರು ನೋಡಲೇಬೇಕು. ನಾಳೆ ಏಪ್ರಿಲ್ 30 ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಲಾಸ್ಟ್, 9ನೇ ಕಂತಿನ ಹಣ ಲಾಸ್ಟ್. ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಹೌದು ಸ್ನೇಹಿತರೆ, ಇಂಥ ಒಂದು ಹೊಸ ಅಪ್ಡೇಟ್ ಬಂದಿದೆ, ಇದ್ರ ಬಗ್ಗೆ ತಪ್ಪದೆ ನೀವು ನೋಡಲೇಬೇಕು, ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ನಾಳೆ ಏಪ್ರಿಲ್ 30 ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ನಾಳೆ ಏನಿದೆ ಬಿಡುಗಡೆ ಲಾಸ್ಟು. ಹೌದು ಸ್ನೇಹಿತರೆ, ನಾಳೆ ಬಂದ್ರೇನೆ ನಿಮ್ಮ ಅದೃಷ್ಟ, ಇಲ್ಲಾಂದ್ರೆ ನಿಮಗೆ ಹಣ ಬರೋದು ಬಂದು. ಹೌದು ಸ್ನೇಹಿತರೆ, ಏನಿದು ರಾಜ್ಯ ಸರ್ಕಾರದ ಒಂದು ಹೊಸ ಅಪ್ಡೇಟ್, ಇದು ಕಂಪಲ್ಸರಿ ಎಲ್ಲರೂ ತಿಳ್ಕೊಳ್ಳಿ. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಕೂಡಲೇ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಏನ್ ಸರ್ ನಮ್ಗೆ ಮೇ ತಿಂಗಳ 10ನೇ ಕಂತಿನ ಬಿಡುಗಡೆ ಮಾಡ್ತಾರ ಅಂತ ಹೇಳಿದ್ರು, ಇದೇನಿದು ಹೊಸ ರೂಲ್ಸು? ಮತ್ತೆ ಏನು ಎಲೆಕ್ಷನ್ ಇರೋದ ಕಾರಣದಿಂದಾಗಿ ಬಂದ್ ಮಾಡ್ತಾ ಇದ್ದಾರಾ ಅಥವಾ ಶಾಶ್ವತವಾಗಿ ಬಂದ್ ಆಗ್ತಾ ಇದೆಯಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು, ಯಾಕಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಹಣದಿಂದ ಅನುಕೂಲ ಆಗ್ತಾ ಇತ್ತು, ಪ್ರತಿ ತಿಂಗಳ 2000 ಹಣ ಸಿಗೋದ್ರಿಂದ. ಈಗ ಇದ್ದಕ್ಕಿದ್ದಂತೆ ಬಂದ್ ಆಗ್ಬಿಟ್ರೆ ಜನಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಯಾಕಂದ್ರೆ ಈಗ ಏನ್ ಎಲೆಕ್ಷನ್ ಬರ್ತಾ ಇದೆ, ಈ ಒಂದು ಎಲೆಕ್ಷನ್ ಕಾರಣದಿಂದಾಗಿ ಏನಾದ್ರೂ ಬಂದ್ ಮಾಡ್ತಾ ಇದ್ದಾರಾ ಅಥವಾ ಏನು ಈ ಒಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಜೆಟ್ ಏನಿದೆ, ಹಣ ಏನು ಖಾಲಿ ಆಗಿದೆಯಾ, ಅಥವಾ ಯಾಕೆ ಬಂದ್ ಮಾಡ್ತಾ ಇದ್ದಾರೆ, ಈ ಒಂದು ಸಂಪೂರ್ಣದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇಂಥ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಇದೀಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ, ಇಷ್ಟು ದಿನಗಳ ಕಾಲ ಈ ಒಂದು ಹಣವನ್ನ ಬಿಡುಗಡೆ ಮಾಡಿತ್ತು. ಆದ್ರೆ ಈಗ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಾಳೆ ಲಾಸ್ಟ್ ಮತ್ತೆ ನಾಡ್ದಲ್ಲಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅನ್ನೋ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ. ಇದರ ಹಿಂದಿನ ಒಂದು ರಾಜ್ಯ ಸರ್ಕಾರದ ಉದ್ದೇಶ ಏನಿದೆ, ಇದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಬಂದಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಆಲ್ರೆಡಿ ನಿಮ್ಗೆ ಮಾಹಿತಿಗಳು ಬರ್ತಾ ಇದಾವೆ ಕೆಲವೊಂದು ಮಾಧ್ಯಮಗಳಲ್ಲೆಲ್ಲ, ಈ ಒಂದು 9ನೇ ಕಂತಿನ ಹಣ ಬಿಡುಗಡೆ ಲಾಸ್ಟ್, ಇನ್ ಮುಂದೆ ನಿಮಗೆ ಹಣ ಬರಲ್ಲ, ಈ ರೀತಿಯಾದಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಿಮಗೂ ಗೊತ್ತಿರ್ಬೋದು, ಈಗ ಎಲೆಕ್ಷನ್ ಮೂಮೆಂಟ್ ನಲ್ಲಿ ಹಣ ಹಾಕ್ತಾರಾ ಇಲ್ಲ ಅನ್ನೋದು ಒಂದು ಡೌಟ್ ಬಹಳಷ್ಟು ಮಂದಿ ತಲೆಯಲ್ಲಿದೆ. ಅಥವಾ ಬೇರೆ ಒಂದು ಜನರ ಒಂದು ತಲೆಯಲ್ಲಿ ಏನಿದೆಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಈಗ ಆಲ್ರೆಡಿ ಬಜೆಟ್ ಖಾಲಿ ಆಗಿದೆ, ಇನ್ನೇನು 9ನೇ ಕಂತಿನ ಹಣ ಬಿಡುಗಡೆ ಲಾಸ್ಟ್, ಇನ್ ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಹೋಗ್ಬಿಡುತ್ತೆ, ನೆಕ್ಸ್ಟ್ ಎಲೆಕ್ಷನ್ ಬಂದ್ಮೇಲೆ ಬೇರೆ ಸರ್ಕಾರ ಬರುತ್ತೆ, ಆಮೇಲೆ ಹಣ ಬರೋದು ಬಂದಾಗುತ್ತೆ. ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳಿವೆ. ಸೊ ಮತ್ತೆ ಕೆಲವೊಂದು, ಈಗ ನಾಳೆ ಏಪ್ರಿಲ್ 30 ಆಗಿರೋದ್ರಿಂದ ಈ ತಿಂಗಳ ಲಾಸ್ಟ್ 9ನೇ ಕಂತಿನ ಹಣ ಬಿಡುಗಡೆ, ನೆಕ್ಸ್ಟ್ ಹಣ ಬಿಡುಗಡೆ ಆಗೋದಿಲ್ಲ, ಎಲೆಕ್ಷನ್ ಇದಾವೆ. ಸೊ ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇರುವಂತದ್ದು. ಸ್ನೇಹಿತರಲ್ಲಿ ಒರಿಜಿನಲ್ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ಇಲ್ಲಿ ನಿಮಗೆ ನಾಳೆ ಏಪ್ರಿಲ್ 30 ಆಗಿರ್ಬೋದು, ಆದ್ರೆ ಇಲ್ಲಿ ಏಪ್ರಿಲ್ 30 ಎದಕ್ಕಪ್ಪ ಅಂತಂದ್ರೆ ಮಂತ್ ಎಂಡ್ ಇರುತ್ತೆ. ಸೊ ಇಲ್ಲಿ ನಿಮಗೆ ನಾಳೆ ಒಂದು ದಿನದಲ್ಲಿ 9ನೇ ಕಂತಿನ ಹಣ ಪೂರ್ತಿಯಾಗಿ ಬಿಡುಗಡೆ ಮಾಡ್ಬೇಕಂತ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಮತ್ತೆ ಈ ಮೇ 1 ತಾರೀಕಿನಿಂದ ಏನಪ್ಪಾ ಅಂತಂದ್ರೆ, ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅಥವಾ ಏನು 5 ಗ್ಯಾರಂಟಿಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸಿದೆ. ಆದ್ರೆ ಎಲ್ಲಿಯೂ ಕೂಡ ಒಂದು ರಾಜ್ಯ ಸರ್ಕಾರ ಮೆನ್ಷನ್ ಮಾಡಿಲ್ಲ ನಾವು ಹಣವನ್ನ ಬಂದ್ ಮಾಡ್ತೀವಿ ಅಥವಾ 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ. ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ನಮ್ಮ 5 ವರ್ಷ ಆಡಳಿತ ಏನಿರುತ್ತೆ ಅಲ್ಲಿವರೆಗೆ ನಾವು ಇದನ್ನ ಕೊಟ್ಟೆ ಕೊಡ್ತೀವಿ, ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತೀವಿ, 5 ಗ್ಯಾರಂಟಿಗಳು ಇದ್ದೇ ಇರ್ತಾವೆ ಅಂತ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈಗ ನಾಳೆ 9ನೇ ಕಂತಿನ ಹಣ ಏನಿದೆ ಆಲ್ಮೋಸ್ಟ್ ಪ್ರತಿಯೊಬ್ಬರ ಖಾತೆಗೂ ಹಣ ತಲುಪಿಸೋದು ಗ್ಯಾರಂಟಿ ಅಂತ ಹೇಳ್ತಾ ಇದೆ. ಮತ್ತೆ ಮೇ 1ನೇ ತಾರೀಕಿನಿಂದ ಏನು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸಿದೆ. ಮತ್ತೆ ಇದ್ರ ಜೊತೆಗೆ ಇನ್ನು ಒಂದು ವೇಳೆ ನಾಳೆ ಬಂದಿಲ್ಲಪ್ಪ 9ನೇ ಕಂತಿನ ಹಣ ಅಂತಂದ್ರೆ, ನಿಮಗೆ 10ನೇ ಕಂತಿನ ಹಣದ ಜೊತೆಗೆ ಬಿಡುಗಡೆ ಮಾಡ್ತೀವಿ. ಅದು ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ, 1 ವಾರದೊಳಗೆ ನಿಮಗೆ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಆದೇಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ, ಅದೇ ಪ್ರಕಾರ ನಡ್ಕೊಳ್ತೀವಿ ಅಂತಾನು ಹೇಳಿದ್ದಾರೆ. ಸೊ ಈಗ ಇಲ್ಲಿ ನೀವು ತಲೆಯಲ್ಲಿಂದ ತೆಗೆದಾಕ್ಬಿಡಿ, ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗಲ್ಲ, ಕಂಟಿನ್ಯೂ ಇದ್ದೇ ಇರುತ್ತೆ. ಎಲೆಕ್ಷನ್ ಇದ್ರೂ ಕೂಡ ನಿಮಗೆ ಎಲೆಕ್ಷನ್ಗಿಂತ ಮುಂಚಿತವಾಗಿ ಈ ಒಂದು 10ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ.